ಸರ್, ನಿಮ್ಮ ವೃತ್ತಿ ಜೀವನದ ಎರಡನೇ ಘಟ್ಟ ಗಟ್ಟಿಮೇಳ. ನೀವು ನಿರ್ಮಾಪಕರಾಗ್ತೀರಿ, ಆಮೇಲೆ ಸೆಂಟಿಮೆಂಟಲ್ ಭಾರ ಎಲ್ಲ ಕಳಿಸ್ಕೊಂಡು ಒಂದಿಷ್ಟು ಹ್ಯೂಮರನ್ನು ಇಟ್ಕೊಂಡು ಸಿನಿಮಾ ಮಾಡ್ತೀರಿ ಸರ್, ಆ ಸಿನಿಮಾ ಬಗ್ಗೆ ಹೇಳಿ. ಸರ್, ನಾನು ಬೇಸಿಕಲಿ ಎಮೋಷನ್ಸ್ದು ಎಷ್ಟೇ ಇದ್ದರೂ ಕೂಡ ತುಂಬ ಹ್ಯೂಮರು, ಹಾಂ, ತುಂಬ ಹ್ಯೂಮರಾಗಿ ಮಾತಾಡ್ತಿರ್ತೀನಿ. ಆಮೇಲೆ ಹ್ಯೂಮರ್ ಸೆನ್ಸ್ ತುಂಬ ಇದೆ ನನ್ನ ಹತ್ರ. ಮೊದಲಿಂದ ನಾನು ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀನಿ. ಸ್ಕ್ರಿಪ್ಟ್ ಒಳಗಡೆ ಎಷ್ಟೇ ಭಾರವಾದ ಸೀನು ಮಾಡಿದ್ರೂ ಕೂಡ ಅದನ್ನು ಮರೆಸೋವಂಥ ಒಂದು ರಿಲ್ಯಾಕ್ಸೇಷನ್ನು ಮಾಡುವಂಥದ್ದು. ಆಮೇಲೆ ಆ ಹ್ಯೂಮರೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ನಾವು ತುಂಬ ಸಮಯಗಳು ತೊಗೊಂಡು ಅದು ಇದೆ. ನಾನು ಆಲ್ಮೋಸ್ಟ್ ಸಿನಿಮಾದಲ್ಲಿ ಬರೋ ಹ್ಯೂಮರ್ ಸೀನ್ಗಳನ್ನೆಲ್ಲ ಸ್ಪಾಟಲ್ಲೇ ಮಾಡೋದದು. ಅದು ಆರ್ಟಿಸ್ಟ್ ನೋಡ್ತಾ 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 ಏನೋ ಒಂದು ಐಡಿಯಾ ಬರುತ್ತೆ, ಅದನ್ನ ಇಟ್ಕೊಂಡು ಅಲ್ಲೇ ಸೀನ್ ಮಾಡ್ತೀವಿ, ಈ ಥರ ಮಾಡಿದಂಥದ್ದು. ಆಮೇಲೆ ಗಟ್ಟಿಮೇಳ ಕೂಡ ಹಾಗೆ ಮೈಂಡಿಗೆ ಬಂದದ್ದು. ಏನಂದರೆ ಒಂದು ಕತೆ ಇಲ್ಲದೆ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಮೈಂಡಲ್ಲಿ ನನಗೆ ಯಾವಾಗಲೂ ಹಾಗೆ. ಸಿನಿಮಾ ಮಾಡೋದಕ್ಕೆ ಒಂದು ಕಥೆನೇ ಹಾಕಬೇಕು, ಯಾಕೆಂದರೆ ಅನುಭವ ಇಟ್ಕೊಂಡು ಒಂದು ಚಿಕ್ಕ 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 ವಿಚಾರಗಳು. ಯಾಕೆಂದರೆ ನನಗೆ ಒಂದು ಸಾರಿ ಭಾರತಿರಾಜ್ ಅವರು ಫೋನಲ್ಲಿ ಮಾತಾಡುವಾಗ ಈ ಮೌನ ಮೊದಲ್ ಮರ್ಯಾದೆ ಅಂತ ಒಂದು ಸಿನಿಮಾ, ಅದು ತುಂಬ ಇಂಡಿಯನ್ ಲೆವೆಲಲ್ಲಿ ಹಿಟ್ ಆದ ಸಿನಿಮಾ ಸರ್ ಅದು. ಅವರು ಆ ಸಿನಿಮಾನ ರಿಮೇಕ್ ಮಾಡೋದಕ್ಕೆ ಯಾರೋ ಹೋದಾಗ ಅವರು ಅಲ್ಲಿಂದ ನನ್ನ ಕರೆ ಮಾಡಿಸಿದ್ರು. ಅವರು ಆ ಡೈರೆಕ್ಟರ್ ಮಾಡೋದಾದರೆ ಕೊಡ್ತೀನಿ ಅಂದರು ಅವರು. ಆಮೇಲೆ ನನ್ನ ಜೊತೆ ಮಾತಾಡಿದ್ರು ಅವರು, ನೀವು ಮಾಡ್ತೀರಾ ಆ ಸಿನಿಮಾನ, ಇಲ್ಲ ಯಾರು ಕೇಳೋಕ್ಕೆ ಬಂದಿದ್ದಾರೆ ಅಂತ. ಅಂತ ಹೌದು ಸರ್, ನಾನೇ ಮಾಡ್ತೀನಿ, ಇಲ್ಲ ನೀವೇ ಮಾಡಬೇಕದು, ಯಾಕೆಂದರೆ ಅಲ್ಲಿ ಎಲ್ಲ ಚಿಕ್ಕ 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 ವಿಚಾರಗಳು ಅದನ್ನು ತುಂಬ ರಿಜಿಸ್ಟರ್ ಆಗೋ ಥರ ಮಾಡಬೇಕು ಅಂತ. ನಮಗೆ ಅದು ಅವರು ಏನೋ ಸುಮ್ಮನೆ ನಾರ್ಮಲಾಗಿ ಹೇಳಿರ್ಬೋದು, ಬಟ್ ಚಿಕ್ಕ 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 ವಿಚಾರಗಳನ್ನ ಸೀನಾಗಿ ಮಾಡೋದು ಅನ್ನೋದನ್ನ ಲೆಜೆಂಡರಿ ಡೈರೆಕ್ಟ್ರು ಎಷ್ಟು ಅಂಡರ್ಲೈನ್ ಮಾಡಿ ಹೇಳಿದ್ರು ಅವರು. ಏಕೆಂದರೆ ನಾವಲ್ಲಿ ಒಂದೊಂದು ಶಾರ್ಟ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡುವಾಗ. ಇದೇನು ಚಿಕ್ಕ ಸೀನು ಒಂದು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಒಂದು ಚಿಕ್ಕ ಶಾರ್ಟ್ ಒಂದು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಮಣಿಗಳನ್ನು ಸುಂದರವಾಗಿ ಪೋಣಿಸಿದಾಗಲೇ ಅದೊಂದು ಮಾಲೆ ಆಗೋದು, ಈ ಶಾರ್ಟು ಸೀನು ಸಿನಿಮಾ ಅನ್ನೋದು ಆ ಥರ. ಸೊ ಅದನ್ನು ಮೈಂಡಲ್ಲಿ ಇಟ್ಟುಕೊಂಡು ಈ ಗಟ್ಟಿಮೇಳ ಥರದ್ದು ಒಂದು ಸಿನಿಮಾ. ಏನಂದರೆ ಈಗ ಯಾರೇ ಆಗಿರಲಿ, ಹೊಸದಾಗಿ ಮದುವೆ ಆದಂಥ ಒಂದು ಗಂಡ ಹೆಂಡತಿ, ಅವರು ತುಂಬ ಸಣ್ಣ 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 ವಿಚಾರಗಳು ಹೇಳ್ಕೊಳೋಕ್ಕಾಗದೇ ಇರೋಂಥದ್ದು, ಅನುಭವಿಸಿ ತಿಳ್ಕೊಳ್ಳೋಂಥದ್ದು, ಈ ಥರದ ವಿಚಾರಗಳೇ ಇರ್ತವೆ. ಅದನ್ನೆಲ್ಲ ಇಟ್ಟು ಸಿನಿಮಾ ಮಾಡಿದ್ರೆ ಹಾಗೆ ಅನ್ನೋದೊಂದು. ಆಮೇಲೆ ಹೀರೋ ಅಂದ ತಕ್ಷಣ ಹೀಗೆ ಇರಬೇಕು ಅಂತೇನು, ಹೀರೋಯಿನ್ ಅಂದ ತಕ್ಷಣ ಹೀಗೆ ಇರಬೇಕು ಅಂತೇನು, ಒಂದು ಇಮೇಜೇ ಇಲ್ಲದೇ ಇದ್ರೆ ಹೆಂಗೆ, ಇದೇ ವೃತ್ತಿ ಇರಬೇಕು, ಹೀಗೆ ಇರಬೇಕು ಹೀಗೆ ಇರಬೇಕು, ಒಂದು ಶಾರ್ಟ್ ಇಟ್ಟರೆ ಒಂದು ಎಕ್ಸಾಗ್ರೇಷನ್ನೇ ಇರಬೇಕು, ಒಂದು ಟ್ರೀಟ್ ಮಾಡಿದ್ರೆ ಹೀಗೆ ಇರಬೇಕು ಅನ್ನೋದೆಲ್ಲ ತೆಗೆದಾಕ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಆ್ಯಕ್ಚುಲಿ ಆ ಸ್ಕ್ರಿಪ್ಟು ನಾವು ತುಂಬ ಇಷ್ಟಪಟ್ಕೊಂಡು ಮಾಡೋಂಥದ್ದು ಈ ಇಂಡಸ್ಟ್ರಿಲಿದ್ದು ಎಲ್ಲ ಹೀರೋಗಳಿಗೂ ಹೇಳಿದ್ದೀನಿ ಅವತ್ತದ್ದು ನಾನು. ಸರಿ, ಆಲ್ಮೋಸ್ಟ್ ಅವತ್ತಿನ ಯಂಗ್ಸ್ಟರ್ಸ್ಗೆಲ್ಲ ಹೇಳಿದ್ದೀನಿ ನಾನು ಸಿನಿಮಾಗೆ ಮಾಡೋಣ ಮಾಡೋಣ ಅಂತ. ಆಮೇಲೆ ಅವರು ಈ ಬಾರಲ್ಲಿ ಕೆಲಸ ಮಾಡೋದು ಏನು ವಿಚಾರನೇ ಇಲ್ವಲ್ಲ ಅನ್ನೋರು, ಯಾಕೆಂದರೆ ಅವೆಲ್ಲ ತೆಗೆದೇ ತೋರಿಸ್ಬೇಕು, ಹೇಳೋಕ್ಕಾಗಲ್ಲ. ಈಗ ಗಟ್ಟಿಮೇಳ ಅಂತ ಕಥೆಯಲ್ಲ ಸರ್, ನೀವು ಪಿಕ್ಚರೈಸ್ ಮಾಡಿ ತೋರಿಸ್ಬೇಕು ಅದನ್ನು, ಹೇಳೋದು ಎರಡು ಲೈನಲ್ಲಿ ಹೇಳ್ಬೋದಷ್ಟೇ. ಆಮೇಲೆ ಯಾರೂ ಒಪ್ಪಲಿಲ್ಲ ಅವತ್ತಿಗೆ ಅದನ್ನು. ಆಮೇಲೆ ನಮ್ಮ ಪ್ರೊಡ್ಯೂಸರು ರಮೇಶ್ ಯಾದವ್ ಮತ್ತು ಆರ್ ಎಸ್ ಗೌಡ ಅಂತಿಬ್ಬರು ಸ್ನೇಹಿತರು, ಆಮೇಲೆ ಇಷ್ಟು ಅನುಭವಿಸಿ ಹೇಳ್ತಿದ್ದಾರಲ್ಲ ಸರ್, ನೀವೇ ಮಾಡಿ ಅದನ್ನು, ನೀವೇ ಮಾಡಿ ಅಂತ. ಆಮೇಲೆ ನಾನು ಅದನ್ನ ಹೂ ಅನ್ನೋದಕ್ಕೆ ತುಂಬ ದಿನ ತೊಗೊಂಡೆ. ಆಮೇಲೆ ಆ್ಯಕ್ಚುಲಿ ನಾನು ಮಾಡೋದಕ್ಕೆ ಅವರೇ ಪ್ರೇರಣೆ. ಸರಿ ಸರಿ, ಅವರಿಬ್ಬರು ಇಲ್ಲ ಇಲ್ಲ ನೀವೇ ಮಾಡಿ, ಬೇರೆ ಥರ ಇರುತ್ತೆ, ಹೊಸದಾಗಿರುತ್ತೆ, ನೀವೇ ಮಾಡಿ ನೀವೇ ಮಾಡಿ ಅಂತ. ಅಲ್ಲಿ ಕೂಡ ಈಗ ಒಂದು ತುಂಬ ಅನುಭವ ಇರೋರ ಜೊತೆ ಹೊಸಬರು ಮಾಡೋದು ತುಂಬ ಕಷ್ಟ ಸರ್. ತುಂಬ ಆ್ಯಕ್ಟಿಂಗ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಇನ್ನೊಂದು ಮಾಡಬೇಕು. ಆಮೇಲೆ ಈಗಂತೂ ಮಾನಿಟರ್ಗಳಿದೆ, ಅವು ಮಾನಿಟರ್ಗಳೇ ಬೇರೆ ಇಲ್ಲ. ಈಗ ನಾವು ಆ್ಯಕ್ಟ್ ಮಾಡೋದನ್ನ ಹೋಗಲ್ಲಿ ನೋಡ್ಕೊಳ್ಳೋವಂಥದ್ದು ಅದು ಇದು ಅವಕಾಶಗಳು ಕೂಡ ಇರಲಿಲ್ಲ. ಸೊ ಹಾಗಾಗಿ ಆ ಸ್ಕ್ರಿಪ್ಟನ್ನು ಬಟ್ ನಾವೇ ಬರ್ಕೊಂಡಿದ್ದರಿಂದ, ನಾನೇ ಡೈರೆಕ್ಟರ್ ಆದ್ದರಿಂದ, ನನ್ನ ಲಿಮಿಟೇಷನ್ ನನಗೆ ಗೊತ್ತಿದ್ದದ್ರಿಂದ ಅದಕ್ಕೆ ಬೇಕಾದ್ರೆ ಮಾಡಿ, ಅದಕ್ಕೆ ಬೇಕಾಗಿ ಏನು ಬೇಕು, ಯಾವ ಥರ ಶಾರ್ಟ್ ಇಟ್ಕೋಬೇಕು ಏನಂತ ಎಲ್ಲ ನನ್ನ ಕೈಲೇ ಇದ್ದದ್ರಿಂದ ನಾನು ಆ ಸಿನಿಮಾ ಮಾಡಿದೆ. ಎಗೈನ್ ಅದಕ್ಕೆ ತುಂಬ ಪ್ಲಸ್ ಆದ್ದು ಅಂಶಲೇಖ ಅವ್ರ ಮ್ಯೂಸಿಕ್. ಯಾಕೆಂದರೆ ಅಷ್ಟು ನವಿರಾದ ಕಥೆನ ಎರಡೂವರೆ ಗಂಟೆ ಹೇಳೋದಕ್ಕೆ ಒಂದು ಸಮರ್ಥವಾದ ಮ್ಯೂಸಿಕ್ ಬೇಕಾಗಿತ್ತು. ಆಮೇಲೆ ಅದನ್ನೇ ತುಂಬ ಅದ್ಭುತವಾದ ಹಾಡುಗಳನ್ನ ಮಾಡಿದ್ರು ಆ ಸಿನಿಮಾ. ಹಂಸವೇ ಹಂಸವೇ ಆಡುವ, ಈ ನವಿಲೇನೋ ಕುಣಿಬೇಕು ಕುಣಿಬೇಕು ಈ ಥರದ್ದು. ಆಮೇಲೆ ಸೋನು ನಿಗಮ್ ಕೈಲಿ ಕರ್ಕೊಬಂದು ಆ ಕಾಲಕ್ಕೆ ಹಾಡಿಸಿದ್ವಿ ಅದನ್ನು. ಆಮೇಲೆ ನನ್ನ ಕೆರಿಯರಲ್ಲಿ ಅದು ತುಂಬ ನನ್ನನ್ನು ಬೇರೆ ಥರದಲ್ಲಿ ರೆಕಗ್ನೈಸ್ ಮಾಡಿದ ಸಿನಿಮಾ ಅದು. ಆಮೇಲೆ ತುಂಬ ಬಿ ಜಿ ಎಮ್ ಕೂಡ ತುಂಬ ಹೌದು ಹಾಡುಗಳಷ್ಟೇ ಅಲ್ಲ, ಹೌದು ಅದು ಒಂದು
ವಿಶೇಷವಾದ ಪ್ರಯತ್ನ ಆವತ್ತಿಗೆ. ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿಕೊಂಡು ಅಷ್ಟು ಪ್ಲ್ಯಾನಿಂಗ್ ಆಗಿ ಅಷ್ಟು ಬಡ್ಜೆಟ್ ಒಳಗಡೆ ಸಿನಿಮಾ ಮಾಡಿದಂಥದ್ದು ಇವತ್ತಿಗೂ ಕೂಡ ಸಿನಿಮಾನ ಹೀಗೂ ಮಾಡೋಕ್ಕೆ ಸಾಧ್ಯ ಅನ್ನೋಂಥದ್ದು. ಆಮೇಲೆ ಅದನ್ನ ಅಲ್ಲೊಂದು ಪಿಕ್ಚರೈಸ್ ಮಾಡಿದೆ. ಅಂದರೆ ಹಾಡುಗಳು ಒಂದು ಹಂಸವೇ ಅನ್ನೋದು ನಾನು ಪಿಕ್ಚರೈಸ್ ಮಾಡಿದೆ ಸಿನಿಮಾ ಹಾಡೋದು. ಮ್ಯಾಕ್ಸಿಮಮ್ ಆ ಥರದ್ದು ಈ ಮಾಸ್ಟ್ ಇಟ್ಕೊಳ್ಳದೆ ಶಾರ್ಟ್ಸ್ನ ಬರ್ಕೊಂಡು ಹೀಗೆ ಮಾಡಬೇಕು ಹಾಡನ್ನು ಅಂತ ಇವತ್ತಿಗೂ ಆ ಹಾಡನ್ನು ನೋಡಿದವರೆಲ್ಲ ಅಷ್ಟು ನೆನೆಸ್ಕೋತಾರೆ ಅದನ್ನು. ಹಾಡು ಪಿಕ್ಚರೈಸೇಷನ್ ಮಾಡಿರೋದನ್ನು ಅಷ್ಟು ಕಂಟೆಂಟನ್ನು ಒಂದು ಹಾಡೊಳಗೆ ತಂದು ಮಾಡಿದಂಥದ್ದು ಇಡೀ ಸಿನಿಮಾ ಒಂದು ಬೇರೆ ಥರ ಇದಕ್ಕೆ ಎಕ್ಸ್ಪ್ರೆಷನ್ ಸರ್. ಅದು ಸರ್, ಇಲ್ಲಿಂದ ನಿಮ್ಮ ಜರ್ನಿ ಯಾವ ಥರ ಹೋಯಿತು? ಹೊಸ ಪೀಳಿಗೆ ಕಲಾವಿದರಿಗೆ ಬರೋವರಿಗೆ ಗಟ್ಟಿಮೇಳದಿಂದ ಮುಂದಿನ ನಿಮ್ಮ ಜರ್ನಿ ಹೇಗಿತ್ತು? ಇಲ್ಲ, ಈಗ ನಾವೇನು ಮಾಡಿದ್ವಿ, ಈ ಕೆರಿಯರ್ ಫುಲ್ಲು ಈ ಪ್ರಾರಂಭದಿಂದನೂ ಕೂಡ ಪ್ರಾರಂಭದಲ್ಲಿ ಒಂದೆರಡು ಲವ್ ಸ್ಟೋರಿಗಳು ಮಾಡಿದೆ. ಅದಾದಮೇಲೆ ಸೆಂಟಿಮೆಂಟ್ ಕಡೆಗೆ ಹೋದೆ ನಾನು, ಸ್ವಲ್ಪ ಇಂಟೆಲೆಕ್ಚುವಲ್ ಮೌನರಾಗ ಇವೆಲ್ಲ ಆ ಥರದ್ದೆಲ್ಲ ಈಗ ಒಂದೇ ಥರದಕ್ಕೆ ಅಂಟ್ಕೋಬಾರ್ದು ಅನ್ನೋದಷ್ಟೇ. ಆಮೇಲೆ ನನಗೆ ಎಲ್ಲವನ್ನೂ ಮಾಡೋದು ಗೊತ್ತಿರಬೇಕು ನಮಗೆ ಅನ್ನೋ ಅಂಥದ್ದು. ಆ ಇಂಟೆಲೆಕ್ಚುವಲ್ ಅದಾಯಿತು. ಅದಾದಮೇಲೆ ಒಂದಷ್ಟು ನ್ಯೂ ಕಮರ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ನಾವು ಕೂಡ ಕಾಲಕ್ಕಾಗಿ ಅಪ್ಡೇಟ್ ಆಗಲೇಬೇಕಾಗಿತ್ತು ಆವಾಗ. ಆ ಸಂದರ್ಭದಲ್ಲಿ ಸಡನ್ ಅಂತ ವಾಲಿ ಅಂತ ಒಂದು ಸಿನಿಮಾ ಮಾಡೋಕ್ಕಾಗಿ ಬಂತು ಸುದೀಪ್. ಹೌದು, ಸುದೀಪ್ ಅವರು ಆ ಕಾಲಕ್ಕೆ. ಆಮೇಲೆ ಅದನ್ನೊಂದು ಚಾಲೆಂಜಿಂಗ್ ಏನಂದರೆ ಆ ಸಿನಿಮಾ ಒಂದು ಮುಹೂರ್ತದ ದಿನವೇ ರಿಲೀಸ್ ಫಿಕ್ಸ್ ಮಾಡಿದ್ವಿ 90 ಡೇಸಲ್ಲಿ. ಶೆಡ್ಯೂಲ್ ಹೌದು ಹೌದು, 90 ದಿನಗಳಲ್ಲಿ ಪೂಜೆ ದಿನ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರು ಅವರು. ಯಾರು? ರಮೇಶ್ ಯಾದವ್ ಅವರು, ಪ್ರೊಡ್ಯೂಸರು. ಆ ಸರ್, ಅದರಲ್ಲಿ ಇನ್ನೊಂದು ಚಾಲೆಂಜಿಂಗ್ ಅಂದರೆ 90 ಡೇಸಲ್ಲಿ ಮಾಡೋದಲ್ಲ, ಅದು ಡ್ಯುಯಲ್ ರೋಲ್ ಇರುವಂಥದ್ದು. ಆಮೇಲೆ ಅಲ್ಲೆಲ್ಲ ಗ್ರಾಫಿಕಲ್ ಮಾಡಿದ್ರು ಎಲ್ಲ, ಅಂದರೆ ಗೆಸ್ಚರ್ಗಳು ಕೂಡ ಬೇರೆ ಬೇರೆ ಗ್ರಾಫಿಕಲ್ ಮಾಡಿದರು. ತುಂಬ ಗ್ರಾಫಿಕ್ ಯೂಸ್ ಮಾಡಿ ಎಲ್ಲ ಮಾಡಿದರು ಆ ಕಾಲಕ್ಕೆ. ಅದನ್ನು ಸಿ ಜಿ ಎಲ್ಲ ಬೇಕಾದಷ್ಟು ಮಾಡಿದರು. ಬಟ್ ನಾವಿಲ್ಲಿ ಒಂದು ಶಾರ್ಟನ್ನು ಆ ಥರ ಮಾಡಲಿಲ್ಲ. ಎಲ್ಲ ಸ್ಪಾಟಲ್ಲಿ ಮಾಡಿರೋದು. ಲೈಟ್ ಮಾಸ್ಕ್ ಮಾಡಿದ್ವಿ, ಇಲ್ಲ ಗೇಟ್ ಮಾಸ್ಕ್ ಮಾಡಿದ್ವಿ, ಇಲ್ಲ ಮಿಚಲ್ ಕ್ಯಾಮ್ರಾ ಇದನ್ನು ಮಾಡಿಕೊಂಡು ಮಿಚಲ್ ಇಟ್ಕೊಂಡು ಮಾಡಿದ್ವಿ ಕೆಲವು ಶಾರ್ಟ್ಸ್ಗಳೆಲ್ಲ. ಅದು ನಿಜವಾಗೂ ದೊಡ್ಡ ಕಾಂಟ್ರಿಬ್ಯೂಷನ್ನು ಸುಂದರನಾಥ್ ಸುವರ್ಣದ್ದು. ಯಾಕೆಂದರೆ ಅದನ್ನೆಲ್ಲ ಅದು ಎಷ್ಟು ಲೀಲಾಜಲವಾಗಿ ಮಾಡಿದ್ರು ಅಂದರೆ, ಯಾಕೆಂದರೆ ಈಗ ಈ ಲೈಟ್ ಮಾಸ್ಕ್ ಮಾಡೋದು, ಗೇಟ್ ಮಾಸ್ಕ್ ಮಾಡೋದು ಅವೆಲ್ಲ ಸ್ವಲ್ಪ ರಿಸ್ಕಿ ಕೆಲಸಗಳು ಸರ್ ಅವೆಲ್ಲ. ಆಮೇಲೆ ಇವರು ಡ್ಯುಯಲ್ ಕ್ಯಾರೆಕ್ಟರ್ನ ಮಾಡೋ ಅಂಥದ್ದು. ಆಮೇಲೆ ಆ ಕಥೆ ಬಂದು ತುಂಬ ಒಂದು ಬೇರೆ ಥರ ಸೆನ್ಸಿಬಲ್ ವಿಚಾರ ಅದು. ಸುದೀಪ್ ಜೊತೆ ನಂದು ಫಸ್ಟ್ ಪ್ರಯತ್ನ ಅದು. ಆಮೇಲೆ ಅವರು ಅಷ್ಟೇ, ಆ ಸಿನಿಮಾದಲ್ಲಿ ನಾನೇನೋ ಅಂದ್ಕೊಂಡಿದ್ದೆ ನಾನು, ಬಟ್ ಒಬ್ಬ ಕಲಾವಿದ ಸರ್ ಈಗ ಒಂದು ಶಾರ್ಟ್ ಅನ್ನೋದಕ್ಕೆ ಒಂದು ಟೈಮಿಂಗ್ ಇರುತ್ತೆ. ಆ ಶಾರ್ಟ್ ಟೈಮಿಂಗ್ ಜೊತೆಗೆ ಆ ಫ್ರೇಮಿಂಗ್, ಈಗ ನಾವೇನು ಒಂದು ಶಾರ್ಟಲ್ಲಿ ಒಂದು ಟೈಪ್ ಆ ಶಾರ್ಟ್ ಒಳಗಡೆ ಇಂಥದ್ದೇನೋ ಒಂದು ಬೇಕು ಅನ್ನೋವಂಥದ್ದು, ಆ ಫ್ರೇಮನ್ನು ಯೂಸ್ ಮಾಡ್ಕೊಳ್ಳೋವಂಥದ್ದು. ಯಾಕೆಂದರೆ ಒಬ್ಬ ಡೈರೆಕ್ಟರ್ಗಿಂತನೂ ಒಬ್ಬ ಕಲಾವಿದನಿಗೆ ಆ ಸೆನ್ಸು ಬೇಕು. ಈಗ ಎಷ್ಟೋ ಸರಿ ಒಂದು ಶಾರ್ಟ್ ಇಡ್ತೀವಿ, ನಮ್ಗೆ 1 ನಿಮಿಷದ ಒಂದು ಶಾರ್ಟ್ ಇಟ್ಟರೆ 30 ಸೆಕೆಂಡ್ಸು ಆ್ಯಕ್ಟ್ ಮಾಡೋಕ್ಕೆ ಕೆಲವರು ಬರಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಕರೆಕ್ಟ್. ಆಮೇಲೆ ನಾವೇನೋ ಒಂದು ಫ್ರೇಮ್ ಫಿಕ್ಸ್ ಮಾಡಿರ್ತೀವಿ, ಆ ಫ್ರೇಮನ್ನು ನಾನು ಆ ಫ್ರೇಮಲ್ಲಿ ನಾನು ಹೆಂಗಿದ್ದರೆ ನಾನು ಹೆಂಗೆ ಕಾಣ್ತೀನಿ, ಆ ಫ್ರೇಮಿಂಗ್ ಸೆನ್ಸು ಅವ್ರಿಗೆ ಒಬ್ಬ ಕ್ಯಾಮರಾಮನ್ ಒಬ್ಬ ಹೀರೋಗೂ ಬೇಕು. ಬಟ್ ಅದು ಆ ಕಾಲಕ್ಕೆ ಚೆನ್ನಾಗಿ ಗೊತ್ತಿತ್ತು ಸುದೀಪ್ಗೆ. ಹೌದು, ಒಂದು ಶಾರ್ಟ್ ಹೇಳಿದ್ರೆ ಕಟ್ ಹೇಳಕ್ಕೆ ಜಾಗ ಕೊಡ್ತಿರಲಿಲ್ಲ ಅನ್ಸ. ಒಂದು ಫ್ರೇಮ್ ಇಟ್ಟರೆ ಆ ಫ್ರೇಮ್ ನನಗೆ ಆವರಿಸ್ಕೊಬಿಡೋರು ಮನುಷ್ಯ. ಸೊ ಹಾಗೆ ನಮಗೆ ಆವಾಗಲೇ ತುಂಬ ಪ್ರೈಸ್ ಮಾಡುವೆ ನಾನು, ಇಲ್ಲ ತುಂಬ ದೊಡ್ಡ ಎತ್ತರ. ಯಾಕೆಂದರೆ ಅವೆರಡು ಸೆನ್ಸ್, ಅದೇ ಒಂದು ಆ್ಯಕ್ಟಿಂಗ್ ಅಂದರೆ ಅವೆರಡೇ ಸರ್, ಅಲ್ಲ ಒಂದು ಸ್ಕ್ರೀನ್ ಪ್ರೆಸೆನ್ಸು ಟೈಮಿಂಗ್ ಆ ಎರಡು ಪಕ್ಕ ಮಾಡೋರು ಅವರು. ಆ ಎರಡು ಕ್ಯಾರೆಕ್ಟರು ಬೇರೆ ಬೇರೆನೇ, ಅದು ಆವತ್ತಿಂದನೇ ಒಂದು ನಂಬಿಕೆ ಅವರು ತುಂಬ ಎತ್ತರಕ್ಕೆ ಬೆಳೀತಾರೆ ಅವರು ಅನ್ನೋದು. ಆ ಸಿನಿಮಾ ಮಾಡೋವಾಗ ನಾನು ಪದೇ ಪದೇ ಹೇಳುವೆ ನಾನು, ಅಷ್ಟು ಸೆನ್ಸಿಬಲ್ ನಟ. ಹಾಗಾಗಿ ಆ ಸಿನಿಮಾನ 90 ಡೇಸ್ ಕರೆಕ್ಟಾಗಿ ರಿಲೀಸ್ ಮಾಡಿದ್ವಿ ನಾವು. ರಿಲೀಸ್ ಮಾಡಿದಾಗ ಒಂದು ಹೊಸದನ ಆಯಿತು. ಆಮೇಲೆ ಒಂದು ಸರ್ ಸುದೀಪ್ ಅವ್ರು ಸಿಕ್ಕಿ ಹೇಳಿದ್ರು, ಇಲ್ಲ ಸರ್ ನಾನು ಅದನ್ನೊಂದು ಪ್ರಿಂಟ್ ಆಗಿಸಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ. ತುಂಬ ದೊಡ್ಡದು. ಹೌದು, ನನಗೆ ನಿಜವಾಗೂ ಅದು ಎಷ್ಟು ಆ ಸಿನಿಮಾ ಎಷ್ಟು ಇಷ್ಟ ಅಂದರೆ ಆ ಸಿನಿಮಾನ ಒಂದು ಪ್ರಿಂಟ್ ಹಾಕ್ಸಿ ನಮ್ಮ ಮನೇಲಿ ಇಟ್ಟಿದ್ದೀನಿ ಸರ್, ಒಂದು ಬಾಕ್ಸ್ ನನ್ನ ಕೆರಿಯರಲ್ಲಿ ಆವಾಗ ಅವಾಗ ನೋಡ್ತೀನಿ ಅದನ್ನು ಅಂತ. ಸರಿ, ಈಗ ನಾವು
ಇನ್ನೊಂದು ಜನ್ರೇಷನ್ನ ಹೀರೋ ಹೀರೋಯಿನ್ಗಳು ವಿಜಯ ರಾಘವೇಂದ್ರ ನಿನಗಾಗಿ ಸೊ ಈ ಸರಣಿಗೆ ಬರೋಣ. ನಿಮಗೂ ಒಂದು ಹೊಸ ಅಧ್ಯಾಯ. ಹೌದು 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 ಹೌದು. ಹೇಗೆ ಅನಿಸ್ತು? ಹೌದು, ನನಗೆ ಈ ಉಷಾ ಕಿರಣ್ ಮೂವೀಸಲ್ಲಿ ಎ ವಿ ರಾವ್ ಮತ್ತು ಶ್ರೀನಿವಾಸ ರಾವ್ ಅಂತ ಇಬ್ಬರಿದ್ದರು. ಅವರು ಕೆಲಸ ಏನಂದ್ರೆ ಸರ್, ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇತ್ತು, ಯಾವ್ಯಾವ ಡೈರೆಕ್ಟರ್ಸು ಏನು ಪ್ರೊಡಕ್ಷನು ಯಾವ ಕಥೆಗಳೇನು ಯಾವ ಸಿನಿಮಾಗಳೇನು ಇದನ್ನು ಅಬ್ಸರ್ವ್ ಮಾಡಿ ಅಲ್ಲಿ ಹೇಳದೆ ಅವ್ರ ಡ್ಯೂಟಿ. ಅವ್ರು ನನ್ನ ಸೆಟ್ ತುಂಬ ಸರಿ ಬರೋರು, ಇದು ನಮ್ಮ ಸಿನಿಮಾ ಮಾಡಿ, ನಮ್ಮ ಕಂಪ್ನಿಗೆ ಒಂದು ಸಿನಿಮಾ ಮಾಡಿ, ಸಿನಿಮಾ ಮಾಡಿ ಅಂತ. ಆಮೇಲೆ ನನ್ನ ಸಮಯ ಇಲ್ಲ, ಇಲ್ಲ ಸರ್ ಅಲ್ಲೆಲ್ಲ ನಿಮ್ಮದು ಪ್ರೊಸೀಜರ್ ಜಾಸ್ತಿ, ಒಪ್ಕೊಂಡ ಮೇಲೆ ಹೈದ್ರಾಬಾದಿಗೆ ಬರಬೇಕು, ಅಲ್ಲಿ ಉಳಿಬೇಕು, ಸ್ಕ್ರಿಪ್ಟ್ ಬರಿಬೇಕು, ನೀವು ನಾಲ್ಕಾರು ಸಾರಿ ರೀಡಿಂಗ್ಗಳು ಕೊಡಬೇಕು, ನಾನು ಸಮಯ ಇಲ್ಲ ನನಗೆ, ಈಗ ತುಂಬ ಬ್ಯುಸಿ ಇದ್ದೀನಿ, ಸಂದರ್ಭ ಬಂದಾಗ ಮಾಡೋಣ ಮಾಡೋಣ ಅಂತ ಹಿಂಗೆ ತಳ್ಕೊಂಡು ತಳ್ಕೊಂಡು ಬರ್ತಾಯಿದ್ದೆ. ಒಂದು ದಿನ ಶ್ರೀನಿವಾಸ ರಾವ್ ಅಂತ ಒಬ್ಬರು ಸ್ನೇಹಿತರು ಅವ್ರು ಬಂದು, ಇಲ್ಲ ನೀವೊಂದು ಸಿನಿಮಾ ಮಾಡಲೇಬೇಕು, ನಿಮಗೆ ಒಂದು ಸ್ಕ್ರಿಪ್ಟ್ ಮಾಡೋಕ್ಕಾಗದೇ ಇದ್ದರೆ ನಮ್ಮ ಹತ್ರ ಒಂದು ಸಿನಿಮಾ ಇದೆ ಅದನ್ನು ರಿಮೇಕ್ ಆದರೂ ಮಾಡಿಕೊಡಿ ನೀವು. ಹಾಗೆ ಯಾವುದು? ನೋವೇ ಕಾವಾಲಿ. ಆಮೇಲೆ ಅದು ನೋಡಿದ್ದೆ ನಾನು, ತುಂಬ ದೊಡ್ಡ ಹಿಟ್ ಸಿನಿಮಾ ಅದು, ಸಮಯ ಇಲ್ವಲ್ಲ ಏನು ಮಾಡೋದು ಅಂಥೇಳಿ ಕೊನೆಗೆ ಅವ್ರು ತುಂಬ ಫೋರ್ಸ್ ಮಾಡಿದ್ರು. ಆಮೇಲೆ ಮತ್ತೆ ತೊಗೊಂಡೋದೆ, ಇನ್ನೊಂದು ಸಾರಿ ನೋಡಿದೆ. ಅಲ್ಲಿ ಸಿನಿಮಾ ಮಾಡೋದಕ್ಕಿಂತನೂ ಅದಕ್ಕೆ ಕಲಾವಿದರು ಹುಡುಕೋದೇ ದೊಡ್ಡ ವಿಚಾರ, ಯಾಕೆಂದ್ರೆ ಸಿನಿಮಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಆ ಥರದ ಕಲಾವಿದರು ಸಿಕ್ಕಬೇಕಲ್ಲ, ಅದಕ್ಕೆ ಅಷ್ಟು ಟೆಂಡರಾಗಿ ಸಿಕ್ಕಬೇಕು, ಇಷ್ಟ ಆಗಬೇಕು, ಸಣ್ಣ ಹುಡುಗ ಹುಡುಗಿ ಆಗಬೇಕು ಅದಕ್ಕೆ, ಏಕೆಂದರೆ ಈ ಹೊಸಬ್ರನ್ನ ಹುಡುಕೋದಿದೆಯಲ್ಲ ಸರ್, ಭಾಳ ದೊಡ್ಡ ವಿಚಾರ ಅದು, ಭಾಳ ಕಷ್ಟದ ವಿಚಾರ ಅದೆಲ್ಲ. ಆಮೇಲೆ ಅಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾ, ಏನು ಒಂದು ಹಜಾರಿಗೂ ಹಜಾರಿಂದ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೋಡಿ ಅದು ಮಾಡೋಕ್ಕೆ ಬರಲಿಲ್ಲ ಅವನಿಗೆ ಅನ್ನೋ ಥರ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ಅದಕ್ಕೂ ಸಮಯ ತೊಗೊಂಡೆ. ಆಮೇಲೆ ಅವ್ರು ಯಾವಾಗ ಫೋರ್ಸ್ ಮಾಡಿದ್ರು, ನನ್ನ ಮೈಂಡಿಗೆ ಬಂದದ್ದು ವಿಜಯ ರಾಘವೇಂದ್ರ, ಹುಡುಕ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಆಮೇಲೆ ಸರಿಯಾಗಿ ಅನ್ನಿಸ್ತು ಅನ್ನದ್ಮೇಲೆ ಅವರು ತಂದೆಯವ್ರನ್ನ ಮಾತಾಡಿದೆ, ಅಯ್ಯೋ ಪಾಂಡುರಂಗ ಮಾಡಿ, ನಾವು ಭಾಳ ದಿನಗಳ ಆಸೆ ನಿಮ್ಮ ಜೊತೆ ಮಾಡಿಸ್ಬೇಕು ಅಂತ, ಮಾಡಿ ಮಾಡಿ ಅಂತ ಅವ್ರಿಗೂ ಇಷ್ಟ ಆಯ್ತು ತುಂಬ ಆ ಪ್ರಪೋಸಲ್ಲು. ಅದಾದಮೇಲೆ ಕೆಲವೆಲ್ಲ ಇನ್ನು ನಾಯಕಿ, ಯಾಕೆಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಪಾತ್ರ ಅದು. ಸರಿ ಫಸ್ಟ್ ಹೀರೋ ಓಕೆ ಮಾಡೋಣ ಅಂಥೇಳಿ ವಿಜಯ ರಾಘವೇಂದ್ರ ಮತ್ತು ಇನ್ನೊಂದು ಕೆಲವು ಆರ್ಟಿಸ್ಟ್ನ ಫೈನಲ್ ಮಾಡಿಕೊಂಡು ಅಲ್ಲಿ ತೊಗೊಂಡೋಗಿ ಅಪ್ರೂವಲ್ ಕಳಿಸಿದ್ವಿ. ಅವರು ಸಮಾಧಾನ ಆಗಲಿಲ್ಲ ಅವರಿಗೆ, ಯಾರಿಗೆ? ರಾಮೋಜಿರಾವ್ ಅವರು. ಸರಿ ಸರಿ. ಯಾರು ನಮ್ಮ ಹೀರೋ ಸೆಕೆಂಡ್ ಹೀರೋ ಎಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಆಮೇಲೆ ಸಮಾಧಾನ ಆಗಲಿಲ್ಲ. ಆಮೇಲೆ ಕೊನೆಗೆ ಅವ್ರಿಗೂ ನನಗೊಂದು ಕಾನ್ವರ್ಸೇಷನ್ ನಡೀತು, ಅವ್ರೇನಾದ್ರೆ ಹೀರೋ ಅಂದರೆ ತುಂಬ ಗ್ಲಾಮರಸ್ ಆಗಿರಬೇಕಾಗಿತ್ತು ಹಾಗೆ ಹೇಗೆ ಅಂತ. ಆಮೇಲೆ ನಾನೊಂದು ಪ್ರಶ್ನೆ ಮಾಡಿದೆ, ನಾನು ನಿಮ್ಮ ಕತೆ ಹೇಳಿ ಅಂದೆ, ನಾನು ನೋವೇ ಕಾವಲಿ ಕತೆ ಹೇಳಿ ನನಗೆ. ಈಗ 13ನೇ ರೀಲ್ವರೆಗೂ ಹೀರೋಯಿನ್ನು ಹೀರೋನ್ ಹೀರೋನ ಇಷ್ಟಪಡಲ್ಲ, ಯಾಕೆಂದ್ರೆ ಅವ್ನು ಏನೂ ಕ್ವಾಲಿಟೀಸ್ ಅವಳಿಗೆ ಕಾಣದೇ ಇಲ್ಲ, ಜೊತೆಯಲ್ಲಿದ್ದರೂ ಕೂಡ ಇನ್ನೊಂದು ಕಡೆ ಓಡಾಡ್ತಿರ್ತಾಳೆ ಅವಳು, ಇನ್ನೊಂದು ಹುಡುಗನ ಹತ್ರ. ಅವ್ನು ಸುಂದರವಾಗಿದ್ದಾನೆ, ಬೆಳ್ಳಿಗಿದ್ದಾನೆ, ಇನ್ನೊಂದಿದ್ದಾನೆ, ಇನ್ನೊಂದಿನ ಬೇರೆ ಕ್ವಾಲಿಟೀಸ್ ಇದೆ ಅಂತ ಅಲ್ಲಿ ಓಡಾಡ್ತಿರ್ತಾಳೆ. ಆಮೇಲೆ ಅವಳು ಜ್ಞಾನೋದಯ ಆಗುತ್ತೆ, ಅಯ್ಯೋಯ್ಯೋ ಪಕ್ಕದಲ್ಲಿ ಇಂಥದ್ದಿದೆಯಲ್ಲ ಗೋಲ್ಡ್ ಅಂತ, ಅಲ್ಲಿವರೆಗೂ ಈ ಗೋಲ್ಡ್ ಕಾಣಬಾರದು, ಇದೇ ತಾನೇ ನಿಮ್ಮ ಕತೆ ಅಂದೆ ನಾನು. ಮಾತಾಡಲಿಲ್ಲ ನೆಕ್ಸ್ಟ್ ಅವರು. ಓಕೆ, ಸರಿಯಾದ ಅಂಶ ಗ್ರಹಿಸಿದೆ ಅಂತ. ಯಾಕೆಂದ್ರೆ ಅದು ಕಂಠ, ಈಗ ಪ್ರತಿಯೊಂದು ಕತೆಗೂ ಕೂಡ ಒಂದು ಆತ್ಮ ಅಂತ ಇರ್ತದೆ ಸರ್. ಮಾಡದ 70-80 ಸಿನಿಮಾಗಳು ಅಲ್ಟಿಮೇಟ್ ದೃಶ್ಯಗಳಾಗಿರಲ್ಲ, ಅಲ್ಲಿ ಕೆಲವು 4 ಸಿನಿಮಾ ಒಂದು ದೃಶ್ಯಗಳಿರ್ತವೆ, ಕೆಲವು ಅಂಶ ಇರುತ್ತೆ, ಕೆಲವು ಕಾಣದವ್ರ ಆತ್ಮ ಇರುತ್ತೆ, ಅದನ್ನು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ನಾವು. ಯಾಕೆಂದ್ರೆ ನಿನಗಾಗಿ ಯಾ ಆತ್ಮ ಅದೇ ಪಕ್ಕದಲ್ಲೇ ಇದ್ದಾರೆ ಒದ್ದಾಡ್ತಿರ್ತಾನೆ, ಅವ್ನು ಕಾಣದೇ ಇಲ್ಲ, ಅವ್ನ ಫೀಲಿಂಗ್ಸೇ ಅರ್ಥ ಆಗಲ್ಲ ಅವಳಿಗೆ, ಯಾಕೆಂದ್ರೆ ಅವ್ನು ನೋಡೋಕೆ ಅಂತ ಇದಿರಲ್ಲ. ಆ ಅಂಶ ಅವ್ರು ಹೇಳಿದೆ, ಈ ದೂಸರ ಮಾತಾಡಲಿಲ್ಲ ಅವರು, ಒಪ್ಪಿಕೊಂಡ್ರು. ಒಪ್ಪಿಕೊಂಡು ಬಂದು ಹೀರೋಯಿನ್ ಹೀರೋಯಿನ್ ಯಾರನ್ನ ಹಾಕೋದು ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ನಮ್ಮ ರಕ್ಷಿತಾ ಮೇಡಮ್ ಅವ್ರು, ಆ ಸಿನಿಮಾಕ್ಕೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದು. ಎಲ್ಲ ಆಯಿತು, ಎಲ್ಲ ಆಗಿ ಓಕೆ ಆಗೋಷ್ಟೊತ್ತಿಗೆ ಅವರಿಗೆ ಒಂದು ಹಳೆ ಕಮೆಂಟ್ ಪ್ರಕಾರ ಪುನೀತ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಬಂತು. ಸೊ ಹಾಗಾಗಿ ಅವ್ರು ನನ್ನ ಹತ್ರ ವಿಷಯನೇ ಹೇಳಿಬಿಟ್ಟು, ಇಲ್ಲ ಸರ್ ಅವ್ರು ಸಡನ್ ಶುರು ಮಾಡ್ತಿದ್ದಾರೆ, ಮೊದಲೇ ಕೇಳಿಟ್ಟಿದ್ರು, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಲ್ಲಿ ಹೊರಟವರು. ಸೊ ಹಂಗಾಗಿ ಸಕ್ಕಾಯಿತು. ಆ ಟೈಮಲ್ಲಿ ನಾನು 2 ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಒಂದು ಇದನ್ನು ಮಾಡಬೇಕು, ಇನ್ನೊಂದು ಆ ಕಡೆ ನಮ್ಮ ಬಲರಾಮ ಅಂತ ಒಂದು ಸಿನಿಮಾ, ರಾಕ್ಲೈನ್ ವೆಂಕಟೇಶ್ ಅವರು ಹೀರೋ, ಪ್ರೇಮ ಮೇಡಮ್ ರಾಕ್ಲೈನ್ ವೆಂಕಟೇಶ್, ಇದು 20 ದಿನ ಅದು 20 ದಿನ ಹಿಂಗೆ ಹಿಂಗೆ ಮಾಡಬೇಕು. ಹಂಗೆ ಮಾಡೋ ಸಂದರ್ಭದಲ್ಲಿ ಆವಾಗೇನಾಯಿತು,
ಇನ್ಯಾರು ಹೀರೋಯಿನ್ನು ಅಂಥೇಳಿ ನೆಕ್ಸ್ಟು ರಮ್ಯನ್ನು ಕರೆದ್ವಿ, ಸ್ಕ್ರೀನ್ ಶಾಟ್ಲೆಲ್ಲ ಮಾಡಿದ್ವಿ, ಎಲ್ಲ ಆಯಿತು, ಅದು ಓಕೆ ಆಯಿತು. ಅವು ಸಡನ್ ಅಂತ ಏನೋ ಎಜುಕೇಷನ್ ಅಂಥೇಳಿ ಅಮೇರಿಕಕ್ಕೆ ಹೋಗಬೇಕು ಅಂಥೇಳಿ ಅದು ಮಿಸ್ ಆಯಿತು. ಸರಿ ಸರಿ, ನಾನು ಇದೊಂದು ಆಪ್ಷನ್, ಆಮೇಲೆ ಕೊನೆ ಆಪ್ಷನ್ನು ಇದು ಸಿಕ್ತು ರಾಧಿಕಾ ರಾಧಿಕಾ ಮೇಡಮ್ ಅವರು. ಆಮೇಲೆ ಸರ್ ನೋಡಿದ್ದೆ ನೋಡಿದ್ರು, ಆಮೇಲೆ ಆ ಟೈಮಲ್ಲಿ ಅವರು ಮಂಗಳೂರಲ್ಲಿದ್ದರು ಸರ್. ಇಮ್ಮಿಡಿಯೇಟ್ ನನ್ನ ಕೋ ಡೈರೆಕ್ಟರ್ ಬಂದು ಶಶಾಂಕ್. ಆಮೇಲೆ ಕೊನೆಗೆ ಇವ್ರು ಮೈಂಡ್ಗೆ ಬಂದಿಲ್ಲ ನನಗೆ ಆ್ಯಕ್ಚುಲಿ ಕೊನೆವರೆಗೂ. ಆಮೇಲೆ ಚೆನ್ನೈಗೆ ಹೋದ್ವಿ, ಅಲ್ಲೊಂದಷ್ಟು ಆಡಿಷನ್ ಮಾಡಿದ್ವಿ, ಹೈದರಾಬಾದ್ಗೆ ಹೋದ್ವಿ, ಎಲ್ಲ ಆಡಿಷನ್ ಮಾಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಆಮೇಲೆ ತಟ್ ಅಂತ ಇವ್ರು ನೆನಪಾಯ್ತು ನನಗೆ. ಆಮೇಲೆ ನಮ್ಮ ಶಶಾಂಕ್ ಹೇಳಿದೆ ಇತ್ತಲ್ಲೋ, ಹೌದು ಸರ್ ಹೌದು ಸರ್ ಅಂತ. ಸರಿ ಹೋಗಿ ಕರ್ಕೊಬಂದ್ಬಿಡು ಅವ್ರನ್ನ ಅಂತ. ಆಮೇಲೆ ಅವರು ಮ್ಯಾನೇಜರ್ ಹೋಗಿ ಅಲ್ಲಿಂದ ರಾತ್ರಿ ಬಂದರು. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಅವ್ರು ಶೂಟಿಂಗ್ ಶುರು ಮಾಡಿದ್ರು. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗಿಂದನೇ. ನನಗೇನಂದರೆ ಆ ಸಿನಿಮಾ ನೋಡಿದಾಗ ಅಲ್ಲೊಂದು ಸ್ಪೀಡ್ ಇದೆ ಆ ಸಿನಿಮಾದಲ್ಲಿ, ಅದೊಂದು ತೆಲುಗು ಸ್ಪೀಡ್ ಅದು. ಅದು ಮಾತುಗಳು, ದೃಶ್ಯ ಮೂವ್ ಆಗೋದು, ಅದು ಇದೆಲ್ಲ ಅದೊಂದು ಸ್ಪೀಡ್ ಇದೆ. ಆ ಥರ ಸಿನಿಮಾ ಮಾಡಬೇಕು ಅಂತ ನನಗೇನೋ ಒಂದು ಮೈಂಡ್ ಸೆಟ್. ಆ ಥರ ಎರಡು ದಿನ ಶೂಟ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಈ ಟೆಂಪೋ ಒಂದಲೇ ಇಲ್ಲ ಅದು. ಆಮೇಲೆ ಅಲ್ಲೇ ಏನಾಗಿದೆ, ಈಗ ಇವರಿಬ್ಬರು ಪಾಪ ಒಂದು ಗ್ಯಾಪ್ ಆಯಿತು ಅವ್ರಿಗೂ ನನಗೂ. ಈಗ ಅವರಿಬ್ಬರು ನ್ಯೂ ಕಮರ್ಸು, ನಾನು ತುಂಬ ಹೆಸರಿರೋನು, ಭಯ ಪಡೋರಿಬ್ರು. ಸರಿ ಸರಿ ಸರಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ಹೀರೋಯಿನ್ ತುಂಬ ಭಯ ಪಡೋದು. ಆಮೇಲೆ ಕೊನೆಗೆ ಒಂದೆರಡು ದಿನ ಶೂಟಿಂಗ್ ಬಿಟ್ಟು ಎಲ್ಲ ಫ್ರೆಂಡ್ಲಿ ಆಗಿ ನಮಾಸೆ ಮಾಡಿ ಡಿಸ್ಟೆನ್ಸ್ನೇ ಮರೆತುಬಿಟ್ಟು ಆಚೆ ಇದ್ದಾಗ ತುಂಬ ಲವಲವಿಕೆ ಆಗಿರೋದು ಹೆಣ್ಮಗಳು ಸ್ಕ್ರೀನ್ ಮುಂದೆ ಬಂದರೆ ಎದುರ್ಕೊಳ್ಳೋದು. ಆಮೇಲೆ ಇಲ್ಲಮ್ಮ ಆಚೆಯಲ್ಲಿ ಇಷ್ಟೊಂದು ಧೈರ್ಯವಾಗಿರ್ತೀರಲ್ಲ, ಹಂಗೆ ಮಾಡಿರಿ ಅಂಥೇಳಿ. ಆಮೇಲೆ ಅವರಿಬ್ಬರು ಎಲ್ಲ ಒಂದು ಮೂರು ಜನ ಈ ಥರ ಜೆಲ್ಲಾಗಿ ಆ ಸಿನಿಮಾ ಶುರು ಮಾಡಿದೆ ಸರ್. ಆ ಸಿನಿಮಾಕ್ಕೆ ಆ್ಯಕ್ಚುಲಿ ಅವರಿಬ್ಬರೇ ಪ್ಲಸ್ ಆದರು. ಹೌದು, ಅವರಿಬ್ಬರು ಆ ಟೆಂಡರ್ನೆಸ್ಸು, ಆಮೇಲೆ ಆ ಇನೋಸೆನ್ಸ್, ಅವರು ಆ್ಯಕ್ಟ್ ಮಾಡಬೇಕು ಅಂತ ಮಾಡಲೇ ಇಲ್ಲ. ಅದಕ್ಕೆ ಮೊದಲೇ ಈ ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಇಬ್ಬರು ಆ ಸಿನಿಮಾ ನೋಡಿಬಿಟ್ಟಿದ್ರು. ಆ ಹ್ಯಾಂಗ್ ಓವರ್ಲಿದ್ದರು, ನಾನು ಕರೆದು ಅದನ್ನು ತೆಗೆದುಬಿಡ್ರಿ ಮೈಂಡಿಂದ. ನೀವು ಬಿರಿಯಾನಿ ಮಾಡಿ ಆ ಸಿನಿಮಾನ ನೆನೆಸ್ಕೋಬೇಡ್ರಿ, ನೀವೇನು ಅನ್ಸುತ್ತೆ ಹಂಗೆ ಮಾಡಿರಿ ನೀವು, ಹಂಗೆ ಫ್ರೀಡಮ್ ಕೊಟ್ಟು ಮಾಡಿದ್ದು. ಅವರಿಬ್ಬರು ಅಭಿನಯ ಅವರಿಬ್ಬರೇ ಪ್ಲಸ್ ಸರ್ ಆ ಸಿನಿಮಾಕ್ಕೆ. ಅಷ್ಟು ಎಲ್ಲ ನೋಡಿದವರೆಲ್ಲ ನಾವೇನೋ ಮಾಡಿದ್ವಿ ಅನ್ನೋದಕ್ಕಿಂತನೂ ತುಂಬ ಪ್ಲಸ್ ಆಯಿತು ಅವರಿಬ್ಬರದು. ಇವತ್ತಿಗೂ ವಿಜಯ ರಾಘವೇಂದ್ರ ಸಿಕ್ಕಿದ್ರೆ ಹೇಳ್ತಾರೆ ಸರ್, ಆ ಥರದೊಂದೊಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ, ನಾನು ಮಾಡೋಕ್ಕಾಗಲಿಲ್ಲ, ಈಗ ನಾನು ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಅವೆಲ್ಲ ಹ್ಯಾಪನ್ ನಾಟ್ ಮೇಡ್. ಆಮೇಲೆ ನೀವು ಮುರಳಿ ಜೊತೆಗೂ ಮಾಡೋದು? ಹೌದು, ಅದಾದಮೇಲೆ ಒಂದು ಪ್ರೀತಿಗಾಗಿ ಅಂತ ಒಂದು ಮುರಳಿಯವ್ರ ಜೊತೆ ಮಾಡಿದ್ವಿ ಸರ್. ಅದು ರಾಮು ಸರ್ ಪ್ರೊಡ್ಯೂಸರ್ ಸರ್ ಅದಕ್ಕೆ. ಅದು ಒಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ ನನಗೆ, ಏಕೆಂದರೆ ಇಡೀ ಸಿನಿಮಾ ಮೈಸೂರು ಮತ್ತು ಊಟಿಯಲ್ಲಿ ಮಾಡಿದ್ವಿ. ಅದರಲ್ಲೂ ಎಗೈನ್ ಅವರಿಬ್ಬರದು ಸಿನ್ಸಿಯಾರಿಟಿ ಬಗ್ಗೆ ಮಾತಾಡ್ತೀನಿ ನಾನು, ಯಾಕೆಂದರೆ ಅವತ್ತಿಗೆ ಮುರಳಿ ಮತ್ತು ಶ್ರೀದೇವಿ ಅಂತ ಒಂದು ಆ್ಯಕ್ಟರ್ ಇದೆ ಸರ್. ಹೆಚ್ಚು ಕಡಿಮೆ ಒಂದು 20 ದಿನ 25 ದಿನ ಊಟಿಯಲ್ಲಿ ಶೂಟ್ ಮಾಡಿದ್ವಿ ನಾವು. ಎಲ್ಲ ಊಟಿಗೆ ಹೋದಾಗ ಅವತ್ತು ಹೆಚ್ಚು ಕಡಿಮೆ ಮಿಡ್ ನೈಟ್ ಎಲ್ಲ ಹೋಗಿ ಸೇರಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶುರು ಆಯಿತು. 4 ಗಂಟೆಗೆ ಎದ್ದು ಲೊಕೇಶನ್ಗೆ ಹೋಗುವಂಥದ್ದು. ಬೆಳಿಗ್ಗೆ 5:30 ಶಾರ್ಟ್ ತೆಗಿತಿದ್ವಿ ನಾವು, 5:30 5:15 ಕಾಂಪಿಟೇಷನ್ ಮೇಲೆ ಹೋಗೋರು ಲೊಕೇಶನ್ಗಳಿಗೆ ಹೀರೋ ಹೀರೋಯಿನ್. ಆ ಹೆಣ್ಮಗಳಂತೂ ನಾನು ಲೊಕೇಶನ್ ನಾನೇ ಯಾವಾಗಲೂ ಫಸ್ಟು, ನಾನು ಹೋಗೋಷ್ಟಕ್ಕಿಂತ ಮೊದಲು ಆ ಹುಡುಗಿ ಹೋಗಿ ನಿಂತ್ಕೋತಿತ್ತು. ಓಕೆ, ಹೌದು, ಊಟಿಯಿಂದ 20 ಕಿಲೋಮೀಟರ್ 30 ಕಿಲೋಮೀಟರ್ ಜರ್ನಿ ಮಾಡಿ ಏನು ಹೆವನ್ಲಿ ಲೊಕೇಶನ್ನು, ಬೆಳಗಿನ ಜಾವ, ಮಿಸ್ಟು, ಅದು ಇದು ಎಲ್ಲ ಏನು ದೇವಲೋಕಲ್ ಅದು ಇದ್ದಂಗೆ ಇರೋದು. ಆ ಥರ ನಾನು ಹೋಗಿ ಹೇಳುವೆ, ಏನೋ ಕಾಡು ಪ್ರಾಣಿಗಳು ಅದು ಇದು ಜೋಪಾನ ಮರಿ ಅಂತ ಹೇಳುವೆ ನಾನು. ಅಷ್ಟು ಆಸೆ ಪಟ್ಕೊಂಡು ಮಾಡಿ 25 ದಿನ ಸರ್ ಇಡೀ ಯೂನಿಟ್ ಊಟಿನ ಡೇ ಟೈಮಲ್ಲಿ ನೋಡೇ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಕೇಳಿಸಿ ಕರ್ಕೊಂಡು ಹೋಗುವೆ, ರಾತ್ರಿ 8 ಗಂಟೆಗೆ ವಾಪಸ್ ಬರುವ. ಆ ಥರ ಮಾಡೋ ಸಿನಿಮಾ ಅದು. ಅದರಲ್ಲಿ ಅವರಿಬ್ಬರು ಕೂಡ ತುಂಬ ಜಲ್ಲಾಗಿ ಆ್ಯಕ್ಟ್ ಮಾಡಿದ್ರು. ರಾಮು ಸರ್ ಕೂಡ ಅಲ್ಲಿ ಮಾಡಿದ್ವಿ, ಅದಾದಮೇಲೆ ಮೈಸೂರಲ್ಲಿ 25 ಡೇಸ್ ಮಾಡಿದ್ವಿ, ಮತ್ತು ಕೇರಳದಲ್ಲಿ ಶೂಟ್ ಮಾಡಿದ್ವಿ ಅದೆಲ್ಲ. ಆಮೇಲೆ ಫಸ್ಟ್ ಟೈಮ್ ನನ್ನ ಜೊತೆ ಒಂದು ಹಾಡು ಚಿನ್ನಿ ಪ್ರಕಾಶ್ ಅವರು ಬಂದು ಓಕೆ ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಅವರು. ಅವರು ತುಂಬ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ, ಅದ್ಭುತವಾದ ಕೊರಿಯೋಗ್ರಾಫರ್ ಅವರು. ಅವ್ರ ಜೊತೆ ಆ ಸಿನಿಮಾದಲ್ಲಿ ಏನು ಹೇಳಲೇಬೇಕಾಗಿಲ್ಲ, ರಾಮು ಸರ್
ತುಂಬ ಆಸೆ ಪಟ್ಕೊಂಡು ಮಾಡಿದ್ರು. ಲಕ್ಸುರಿಯಾಗೂ ಬಂತು, ಲಕ್ಸುರಿಯಾಗಿ ಬಂತು ಸಿನಿಮಾ. ಆಮೇಲೆ ಅವ್ರದ್ದು ಪ್ರೊಡಕ್ಷನ್ ಇನ್ವಾಲ್ವ್ಮೆಂಟ್, ಅವರು ರಾಮು ಸರ್ ಇರ್ಬೋದು, ಮೇಡಮ್ ಇರ್ಬೋದು. ಸೊ ಸ್ಕ್ರೀನ್ ಮೇಲೆ ಏನು ಬೇಕು ಅಷ್ಟೇ, ಡೈರೆಕ್ಟ್ರಿಗೆ ಹೇಳಬೇಕಷ್ಟೇ, ಹೇಳಿದ್ರೆ ಅಲ್ಲಿರುತ್ತೆ, ರೆಡಿ ಇರುತ್ತೆ. ಆ ಥರ ಒಂದು ಪ್ರೊಡಕ್ಷನ್ ಅದು. ನಿಜವಾಗ ಅವ್ರನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ, ಯಾಕೆಂದರೆ ಸಿನಿಮಾಕ್ಕೆ ಅಂತಲೇ ಅವರೆಲ್ಲ ಕ್ರಮಗಳನ್ನ ತಾವು ಅರ್ಪಿಸ್ಕೊಂಡಿರೋರು ಸರ್ ಇವತ್ತಿಗೂ ಕೂಡ. ಯಾಕೆಂದರೆ ರಾಮು ಸರ್ ಆಗಿರ್ಬೋದು, ಮಾಲಶ್ರೀ ಮೇಡಮ್ ಆಗಿರ್ಬೋದು, ಎಲ್ಲರೂ ಇಂಥದ್ದು ಬೇಕು ಅಂದರೆ ಬೇಕು. ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ರು ಆ ಸಿನಿಮಾ ಕೂಡ. ಈಗೇನು ಅದಕ್ಕೆ ನನ್ನ ಜೊತೆ, ನಾನು ಇವ್ರ ಜೊತೆ ಮ್ಯೂಸಿಕ್ ಮಾಡಿಸಿದ್ವಿ ಅದನ್ನು. ನಮ್ಮ ಎಸ್ ಎ ರಾಜ್ಕುಮಾರ್ ನಂದು ಅದೊಂದು ಸಿನಿಮಾ ಅವ್ರು ಮಾಡಿದ್ರು, ತಂದೆಗೆ ತಕ್ಕ ಮಗ ಅವರೇ ಮಾಡಿದ್ರು. ಕರೆಕ್ಟ್ ಸರ್, ಅದ್ಭುತವಾದ ಕಂಪೋಸರ್ ಅವರು. ಬಹುಶಃ ಇಂಡಿಯಾದಲ್ಲೇ ಮೆಲೋಡಿ ಮೇಕರ್ ಅಂದರೆ ಆಯಪ್ಪನ. ಅವ್ರು ಚೆನ್ನೈಲಿ ಕೂತ್ಕೊಂಡು ಒಂದು ಟ್ಯೂನ್ ಹಾಕಿದ್ರೆ ಇಂಡಿಯಾನ ಒಂದು ಸುತ್ಕೊ ಬರುತ್ತದು. ಅದ್ರಲ್ಲಿ ತುಂಬ ಫೇಮಸ್ ಅವರು. ಸರಿ ಸರಿ. ಯಾಕೆಂದರೆ ಅವರೊಬ್ಬರು ಟ್ಯೂನ್ಸೇ ಸರ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಶೂಟ್ ಆಗುತ್ತೆ. ಹೌದು, ಅಷ್ಟೊಂದು ಕಾಮನ್ ಮೆಲೋಡಿ ಮಾಡೋದ್ರಲ್ಲಿ ತುಂಬ ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವ್ರ ಜೊತೆ ಕೆಲಸ ಮಾಡೋದು, ರೀ ರೆಕಾರ್ಡಿಂಗು, ಅದು ಇದೆಲ್ಲ ತುಂಬಾ ಅದ್ಭುತವಾದ ಪ್ರಯತ್ನ ಅದು. ಅಲ್ಲಿಂದ ಈಚೆಗೆಲ್ಲ ಒಂದಷ್ಟು ನ್ಯೂ ಕಮರ್ಸು ಹೊಸ ಹೊಸಬ್ರ ಜೊತೆ ಸಿನಿಮಾ ಮಾಡೋದು.